ಮೊನ್ನೆ ಸಲ್ಲಪ್ಪ ಸಾಹೇಬರಿಗೆ ಧನ್ಯವಾದಗಳು. ಓಂ ಅಂದ್ರೆ ಏನ? ಗುರುಭ್ಯೋ ನಮಃ. ದೈವ ಭಕ್ತರು, ಸ್ವಾತಂತ್ರ್ಯ ಹೋರಾಟಗಾರರ ರಾಜಮನೆತನದಲ್ಲಿ ಜನಿಸಿ ಜಾತಿ ಭೇದ ಪಕ್ಷ ಭೇದ ಮಾಡದೆ ಸಮಾಜದ ಸೇವೆ ಮಾಡಿ ನ್ಯಾಯ ಮಾರ್ಗದಲ್ಲಿ ಸಾಮಾನ್ಯರನ್ನು ಗುರುತಿಸಿ ನೆನಪು ಉಳಿಯುವ ಸಾರ್ಥಕ ಬದುಕನ್ನು ಪೂರೈಸಿ ಆಕಸ್ಮಿಕವಾಗಿ ನಮ್ಮೆಲ್ಲರಿಗೂ ಅನಾಥ ಭಾವ ಮೂಡಿಸಿ ದೈವಾಧೀನರಾದ ಸುರಪುರದ ಧಣಿಯಾದ ರಾಜ ಶ್ರೀ ವೆಂಕಟಪ್ಪ ನಾಯಕರೇ, ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಓಂ ಗುರುಭ್ಯೋ ನಮಃ. ಈ ತಾಲೂಕಿನ ಅಧಿದೇವತೆ ನಮ್ಮ ವೇಣುಗೋಪಾಲ ಸ್ವಾಮಿಯ ಮೌನೇಶ್ವರನ ಸೋಮನಾಥನ ಕೊಡೈಕಲ್ ಬಸವಣ್ಣನ ಇನ್ನಿತರ ಎಲ್ಲ ದೈವಗಳನ್ನ ಈ ರಾಜಮನೆತನದ ಅಂಗಳದಲ್ಲಿ ಸ್ಮರಿಸಿಕೊಂಡು ರಾಜ ವೆಂಕಟಪ್ಪ ನಾಯಕ್ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪರಮ ಪೂಜ್ಯ ವರದಾನೇಶ್ವರ ಮಹಾಸ್ವಾಮೀಜಿಗಳವರಲ್ಲಿ, ಕೊಡೆಕಲ್ಲಿನ ಪೂಜ್ಯರಲ್ಲಿ, ಕಡ್ಲೆಪ್ಪನವರ ಮಠದ ಪೂಜ್ಯರಲ್ಲಿ, ಅಮ್ಮಾಪುರದ ಪೂಜ್ಯರಲ್ಲಿ, ಇನ್ನಿತರ ಎಲ್ಲ ಪೂಜ್ಯರಲ್ಲಿ, ಸಚಿವರು ಆದಂತಹ ಈ ಭಾಗದ ಹಿರಿಯರಾದ ಶರಣಬಸಪ್ಪ ದರ್ಶನಪುರ ಅವರಲ್ಲಿ, ಕುಟುಂಬದ ಎಲ್ಲ ಬಂಧುಗಳಲ್ಲಿ, ಸಮಸ್ತ ಬಂಧುಗಳಲ್ಲಿ ಶರಣಾರ್ಥಿಗಳು. ನಾನು ಮಠಕ್ಕೆ ಬಂದಾಗ ರಾಜ ವೆಂಕಟಪ್ಪ ನಾಯ್ಕ್ ಅವರವಾಗ ಅವಾಗವಾಗ ಬರ್ತಾ ಇದ್ರು. ನಿಮ್ಮ ನೋಡಕ್ಕೆ ನನಗೆ ಖುಷಿ, ನಿಮ್ಮ ಮೀಸೆ ನೋಡಕ್ಕೆ ನನಗೆ ಖುಷಿ ಅಂತ ನಾನು ಮುಕ್ತವಾಗಿ ಹೇಳ್ತಾ ಇದ್ದೆ. ಆ ಮೀಸೆ ಮತ್ತೆ ಆ ಮುಖಭಾವ, ರಾಜಭನಿತನದ ಮುಖಭಾವ, ನೀವು ಹೀಗೆ ಇರಬೇಕು ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೆ. ತಾಲೂಕಿನಲ್ಲಿ ಏನೇ ಘಟನೆಗಳು ಜಾತಿ ಜಾತಿಗಳ ನಡುವೆ ಆದರೆ ಬೇರೆ ಕಡೆಗೆ ಅವುಗಳನ್ನ ರಾಜಕಾರಣಿಗಳು ಲಾಭಕ್ಕೆ ಬಳಸ್ಕೊಳ್ತಾರೆ. ಜಾತಿಗಳ ನಡುವೆ ಆದಂತಹ ಕಲಹಗಳನ್ನ ರಾಜಕಾರಣಿಗಳು ಗುಂಪುಗಾರಿಕೆ ಮಾಡಿ ಲಾಭಕ್ಕೆ ಬಳಸ್ಕೊಳ್ತಾರೆ. ಆದರೆ ನಿಮ್ಮ ದಣಿ, ಸುರಪುರದ ದಣಿ, ಅದಕ್ಕೆ ಯಾವತ್ತೂ ಅವಕಾಶ ಮಾಡಿಕೊಟ್ಟಿದ್ದು ನಾನು ನೋಡಿಲ್ಲ. ಹಾಗಾಗಿ ವಿಶೇಷವಾದಂತಹ ಪ್ರೀತಿ ಅವರ ಮೇಲೆ. ಈಗ ಹೇಳ್ತಾ ಇದ್ರಲ್ಲ ನ್ಯಾಯ ನಿಷ್ಠೂರಿ, ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ತಪ್ಪು ಮಾಡಿ ನಾ ಈ ಮನೆಗೆ ಬಂದ್ರೆ, ಮೋಸ ಮಾಡಿ ಈ ಮನೆಗೆ ಬಂದ್ರೆ ನಾನು ಪಾರಾಗ್ಬೋದು ಅಂತಂದ್ಬಿಟ್ಟು ಯಾರು ಅಂದ್ಕೊಳ್ತಿರ್ಲಿಲ್ಲ. ವೆಂಕಟ ನಾಯ್ಕ ಅವರ ಈ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪೂಜ್ಯರೇ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶರಣಬಸಪ್ಪ ದರ್ಶನಪುರ ಸಾಹೇಬ ಅವರೇ ಹಾಗೂ ವೇದಿಕೆ ಮೇಲಿದ್ದಂತ ಎಲ್ಲ ಮುಖಂಡರುಗಳೇ,
ಹಾಗೂ ಎಲ್ಲ ಕಾರ್ಯಕರ್ತರೇ ಹಾಗೂ ನನ್ನ ಅಣ್ಣ ತಮ್ಮಂದರೇ, ಈಗಾಗಲೇ ನಮ್ಮ ನಾಯಕರು ರಾಜಾ ವೆಂಕಟ ನಾಯ್ಕ ಅವರು ಅಗಲಿ 21 ದಿವಸ ಆಯಿತು. ಅವರ ನಡೆ ನುಡಿ ಹೇಗಿತ್ತಂದ್ರ ಬಹಳ ನೇರ ದಿಟ್ಟ ನಿರಂತರ. ಇವತ್ತ 4ನೇ ಸರಿ ಅವ್ರು ಎಂಎಲ್ಎ ಆಗ್ಯಾರ. 4ನೇ ಸರಿ ಎಂಎಲ್ಎ ಆಗ್ಯಾರಂದ್ರ ಇಷ್ಟು ಇಲ್ಲಿವರೆಗೂ ಕಾರ್ಯಕರ್ತರು ಉಳಿದಾರಂದ್ರ ಅವ್ರು ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಇದ್ರು ಅಲಕ್ಷ್ಯ ಮಾಡುತ್ತಿಲ್ಲ. ಅವರ ಬಾಜು ನಾನೇನು ಅವ್ರ ಜೊತೆ ಬಹಳ ದಿವಸ ಇಲ್ಲ, 15ನೇ ತಿಂಗಳು ಅವರ ಕೂಡ ಸಂಬಂಧ ನನ್ಗ ಅವ್ರ ಜೊತೆ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರಿಂದ ಒಂದ್ಸರಿ ಬಂದ್ರ ನೋಡಪ್ಪ ನಿಮ್ ತಂದೆಯವ್ರಿಗೆ ಅರಮಿಲ್ಲ ನೀವು ಓಡಾಡ್ಬೇಕು ಅಂತಂದ್ರ ನಾನ್ ಅನ್ಕೊಂಡೆ ಸರ್ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾರೋ ಇಷ್ಟು ವಯಸ್ಸಾದಾರ ನಮ್ಮಂತ ಸಣ್ಣವ್ರು ಕೇಳ್ಕೊಂಡ್ರು ಅಂದ್ರೆ ನನ್ನೆಲ್ಲ ಕೆಲಸ ಬಗ್ಸಿಬಿಟ್ಟು ಸರ್ ನಿಮ್ಗೆ ಆಯ್ಕೆ ಮಾಡ್ತಕ್ಕಂತ ಕೆಲಸ ನಿಮ್ ಜೊತೆ ಓಡಾಡುವಂತ ಕೆಲಸ ಮಾಡ್ತಂತ ಹೇಳಿದೆ. ಅವಾಗ ಅವ್ರು ಅವ್ರ ಜೊತೆ ನನಗೆ ಗೊತ್ತೇ ಇಲ್ಲ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೆಂಗ್ ಮಾಡಿದ್ರು ಅವರು. ಆಮೇಲೆ ಅವ್ರ ಸಲುವಾಗಿ ನಾವೆಲ್ಲ ಓಡಾಡಿದೀವಿ, ಎಲ್ಲ ಜನರು ಸ್ಪಂದನೆ ಮಾಡಿದ್ದು. ಅವಾಗ ನಮಗ್ ಗೊತ್ತಾಯ್ತು ನಾವು ದೂರ ಇದ್ದಾಗ ಹೇಳ್ತಿದ್ರು ಬೇರೆದವರು ಏ ಅವ್ರು ಹಂಗದಾರ ಹಿಂಗದಾರ ಅಂತ. ನಾವು ಸಮೀಪದಿಂದ ಬಂದಾಗ ಗೊತ್ತಾಯ್ತು ಅವ್ರು ಎಷ್ಟು ಪೇಷನ್ಸ್ ಇದೆ, ಅವ್ರ ಹತ್ರ ಎಷ್ಟು ತಾಳ್ಮೆ ಇದೆ. ಪ್ರತಿಯೊಂದು ಕೆಲಸನ ನಾವು ಬಾಜಕ್ಕಂತ ಅಬ್ಸರ್ವ್ ಮಾಡ್ತಿದ್ದೆ, ಯಾರಿಗೆ ಹೇಳ್ಬೇಕು ನಿಮ್ದು ಏನ್ ಕೆಲಸ ಅದನ್ನ ಮಾಡ್ತಿದ್ರು ಅವರು. ಆಮೇಲೆ ಫೋನ್ ಹಚ್ಚಿದವ್ರಿಗೆ ವಾಪಸ್ ಫೋನ್ ಹಚ್ಚಿದ್ರು, ಗದ್ದಲ್ದಾಗಿದ್ರು ವಾಪಸ್ ಫೋನ್ ಹಚ್ಚಿದ್ರು. ಅಂತ ನಾಯಕ ಇವತ್ತೇನಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವರು ಮ್ಯಾಲಿಂದ ನೋಡ್ತಿರ್ತಾರ. ನಾನ್ ಇದ್ದಾಗ ನಮ್ ಜೊತೆ ಜನ ಹೇಗಿದ್ರು, ಇವತ್ತ ನನ್ನ ಮಕ್ಕಳ ಜೊತೆ ಹೇಗಿರ್ತಾರ, ಕೈ ಬಿಡ್ತಾರ ಇಲ್ಲ ಏನ್ ಮಾಡ್ತಾ ಇದಾರ ನೋಡ್ತಿರ್ತಾರ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವರ ಮಗ ಆದಂತ ರಾಜ ವೇಣುಗೋಪಾಲ್ ನಾಯ್ಕ ಅವ್ರನ್ನ MLA ಮಾಡೋಣ. ಅತಿ ಹೆಚ್ಚು ಅವ್ರ 25,000 ಲೀಟರ್ ಆವಿಷ್ಕರಿಸಿವೆ. ಇವ್ರ ಅವ್ರಕ್ಕಿಂತ ಹೆಚ್ಚಿನ ಮತದಿಂದ ಅವ್ರಿಗೆ ಏನಾದ್ರು ಆರಿಸ್ತಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅವರು ಇಲ್ಲಿ ಮೊದಲ ಕೆಲವೊಂದು ಟೈಮ್ನಲ್ಲಿ ಯಾವುದೇ ಏನೇ ಇರಲಿ ಬಹಳ ತಾಳ್ಮೆ ತೋಂತಿದ್ರು. ಈಗ ನಾವು ಏನಂತಿದ್ವಿ 66 ವಯಸ್ಸಾಯ್ತು 66 ವಯಸ್ಸಾಯ್ತು ಲಾಸ್ಟ್ ಎಲೆಕ್ಷನ್ ಅಂತಿದ್ವಿ. ನಾವು ಈ ತರ ಆಗ್ತದ 5 ವರ್ಷ ಪೂರ್ಗಣಿಸ್ತಾರ ಈ ತರ ಆಗ್ತದ ಅಂತ ಯಾರು ಕನಸು ಮನಸ್ಸಿಲ್ಲ. ಅವರಿಗೆ ದರ್ಶನಪುರ ಸಾಹೇಬ್ರವರು ರಾಜನ್ ಸಾಹೇಬ್ರವರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ 1ನೇ ತಾರೀಕು ಅವತ್ತೇನು 2 ಗಂಟೆ ತನಕ ಎಲ್ಲರ ಜೊತೆ ಚಂದ ಅವರ 2 ಗಂಟೆ ಅಂತ ಹೋದರು ವಾಪಸ್ ಯಾರು ನೋಡ್ಲೇ ಇಲ್ಲ ಅವ್ರು. ಆಮೇಲೆ ಗೊತ್ತಾದದ್ದು ಟಿವಿಗೆ ಬಂದಾಗ ಏನಪ್ಪ ಎಲ್ಲರೂ ಹೆಂಗಾಗ್ಬಿಡ್ತಂದ್ರೆ ನಮ್ಮ ತಾಲೂಕಿನ ಜನ ಒಂದ್ ಮುಗಿಲ ಮೇಲೆ ಬಿದ್ದಂಗೆ ಆಗ್ಬಿಡ್ತು, ಏನಪ್ಪ ನಮ್ ನಾಯಕರಿಲ್ಲಲ್ಲ ಏನ್ ಮಾಡ್ಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಅಪಾಯಶಾಲಿ ಆಗ್ಬಿಟ್ರು. ಆದ್ರೆ ಯಾರು ಅನ್ಸ್ತಕ್ಕಂತ ಕೆಲಸ ಇಲ್ಲ. ನಮ್ಮ ಸರ್ಕಾರ ಇದೆ, ನಮ್ಮ ಸಚಿವರಾದಂತ ದರ್ಶನಪುರ ಸರ್ ಹಿರಿಯ ಮುಖಂಡರಿದ್ದಾರೆ, ಆಮೇಲೆ ನಮ್ ಗ್ಯಾರಂಟಿಗಳಿದ್ದಾವೆ, ಆಮೇಲೆ ನಮ್ಮ ಸಾಹೇಬ್ರು ಮಾಡತಕ್ಕಂತ ವೆಂಕಟ ನಾಯ್ಕ ಸಾಹೇಬ್ ಮಾಡ್ತಕ್ಕಂತ ಅವ್ರು ಇಲ್ಲಿವರೆಗೂ ಅವ್ರ ತಂದೆಯರಾದ್ರು ರಾಜಕಾರಣ ಮಾಡ್ಕೊಂತ ಬಂದಿದ್ರು, ಇವರು ರಾಜಕಾರಣ ಮಾಡ್ಕೊಂತ ಜನರ ಸಲುವಾಗಿ ನಾನಿದ್ದೀನಿ ನಮ್ದು ಯಾವ್ದು ಕೆಲಸ ಇಲ್ಲ ಅಂತ ಪ್ರತಿ ಭಾಷಣದಲ್ಲಿ ಹೇಳ್ತಿದ್ರು. ಅವ್ರ ಮಕ್ಕಳಾದ್ರೆ ಈಗ 5 ಜನ ಇದ್ದಾರೆ, ಅವರು ಯಾವುದೇ ಏನೇ ಇದ್ರು ನಾವು ನಿಮ್ ಜೊತೆ ಇರ್ತೀವಿ ಅಂತ ಭರವಸೆ ಅದ. ಅದಕ್ಕ ಅವೆಲ್ಲರೂ ಅತಿ ಹೆಚ್ಚು ಯಾವುದೇ ವೈಮನ್ಸ್ ಇಲ್ಲದ ಎಲ್ಲಾರು ಒಳ್ಳೆ ರೀತಿಯಿಂದ ಎಲ್ಲರೂ ಸಹಿತ ನಾವು ಈ ಸರ ವೇಣುಗೋಪಾಲ ಅವರನ್ನ ಶಾಸಕರನ್ನಾಗಿ ಮಾಡೋಣ, ಮುಂದಿನ ಆಡಳಿತಕ್ಕೆ ಸುಗಮಗೊಳಿಸಿ ಅಂತ ನನ್ನ ಎರಡು ಮಾತುಗಳನ್ನು ಮತ್ತೆ ಜೈ ಏನ್ ಜೈ ನಮ್ಮ ಹಿರಿಯರು ನಮ್ಗೆ ಜನಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಇವತ್ತಿನ ದಿವಸ ಏನು ನಮ್ಮ ತಾತನರಾದ ರಾಜಕುಮಾರ್ ನಾಯ್ಕ ಅವರನ್ನ ನೆನೆಸ್ಕೊಳ್ತೀನಿ ನಾನು. ಅದೇ ರೀತಿ ಕೆಲವೊಂದು ಪ್ರಸಂಗಗಳು ನಮ್ಗೆ ಇವತ್ತಿನ ದಿವಸ ನೆನಪರ್ತದ. ರಾಜ ಶ್ರೀರಾಮ್ ನಾಯ್ಕ್ ನಮ್ಮ ಚಿಕ್ಕಪ್ಪನವರು ಅವ್ರು ಹೆಂಗಿದ್ರು ಅಂದ್ರೆ ನಮ್ಮ ಜೊತೆಗೆ ಚಿಕ್ಕಪ್ಪನಕ್ಕಿಂತ ಹೆಚ್ಚಾಗಿ ನಮ್ಮ ಗೆಳೆಯರ ತರ ಇದ್ರು, ನಮ್ಮ ಮಾರ್ಗದರ್ಶನ ನೀಡ್ತಾ ಇದ್ರು. ಅವ್ರನ್ನ ನಾವು ಕಳ್ಕೊಂಡ್ವಿ. ಅದೇ ರೀತಿ ನಮ್ಮ ಚಿಕ್ಕಪ್ಪನವರು ರಾಜ ರಂಗಪ್ಪ ನಾಯ್ಕ ಅವರು ನಮ್ಗೆ ಬೈದ್ಬಿಟ್ಟು ತಿದ್ದಿ ಹೇಳ್ತಾ ಇದ್ರು ಕೆಲವೊಂದ್ಸರಿ ತಪ್ಪುಗಳು ಮಾಡಿದಾಗ ನನಗಾಗಿ ನನ್ನ ತಮ್ಮನವ್ರಿಗೆ ಎಲ್ಲರೂ ತಿದ್ದುಬಿಟ್ಟು ಹೇಳ್ತಾ ಇದ್ರು. ಅದೇ ರೀತಿ ರಾಜ ಮೋನೇಶ್ವರ ನಾಯ್ಕ
ಅವರು ಸಹಿತ ನಂತೆ ಏನಾಗಲ್ಲ, ಏನ್ ಮಾಡ್ತೀರಿ ಮಾಡಿ, ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ರು. ರಾಜ ವೆಂಕಪ್ಪನಾಯ್ಕೆ ನಮ್ಮ ತಂದೆ ನಮ್ದು ಶಕ್ತಿ ಶಕ್ತಿ ತರ ಇದ್ರು. ಅದೇ ರೀತಿ ರಾಜ ರೂಪ್ ಕುಮಾರ್ ನಾಯ್ಕ್ ನಮ್ಮ ಅಣ್ಣ, ಅವರು ಒಂದು ಗೆಳೆಯ ತರಬೇಕು. ಇವತ್ತು ದಿವಸ ಯಾರು ಇಲ್ಲ, ಇವೇ ಎಲ್ಲರೂ ನಮ್ದು ಮಾರ್ಗದರ್ಶನ ಮತ್ತೆ ನನ್ನ ತಮ್ಮನವರಿಗೆ ಮಾರ್ಗದರ್ಶನ ಮಾಡಿ, ನಿಮ್ಮ ಜೊತೆಗೆ ನಮ್ಮ ತಂದೆಯವರು ಹೇಗೆ ಇರ್ತಾ ಇದ್ರು ಅದೇ ರೀತಿ ಜನಸೇವನ ಮಾಡಿಕೊಂಡು ನಮ್ಮ ತಂದೆಯವರೇನು ಕೆಲಸನ ಅರ್ಧ ಕೆಲಸವಾಗಿದ್ರೆ ಅದನ್ನ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರೂ ಕೈ ಜೋಡಿಸಿ ಕೇಳ್ಕೊಳ್ತಾ ಸಲಾಪುರ ಅವರೇ, ಇಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ವೇದಿಕೆ ಮೇಲೆ ಎಲ್ಲ ಮುಖಂಡರೇ ಮತ್ತು ರಾಜ ವೆಂಕಟ ನಾಯ್ಕರ ಅಭಿಮಾನಿ ಬಂಧುಗಳೇ, ಇವತ್ತಿನ ದಿವಸ ರಾಜ ವೆಂಕಟ ನಾಯ್ಕರವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಬಹುತೇಕ ರಾಜ ವೆಂಕಟ ನಾಯ್ಕರವರು ಈಗ ನಮ್ಮನ್ನು ಬಿಟ್ಟು ಹೋಗ್ತಾರಂತೆ. ಅದಕ್ಕೆ ಮನುಷ್ಯ ಹುಟ್ಟು ಆಕಸ್ಮಿಕ, ಶ್ರಾಮ ನಿಶ್ಚಿತ. ಅದಕ್ಕೆ ಮನುಷ್ಯ ಒಂದು ಗೊತ್ತಿರ್ತ ಒಂದು ಗೊತ್ತಿರಲ್ಲ. ನಾವು ಹುಟ್ಟಿದ್ವಿ, ಎಲ್ಲಿ ಹುಟ್ಟಿದೀವಿ, ಯಾವ ಊರಾಗ ಹುಟ್ಟಿದೀವಿ, ಹೆಂಗ್ ಹುಟ್ಟಿದೀವಿ, ಎಂದ್ ಹುಟ್ಟಿದೀವಿ ಅಂತ ಗೊತ್ತಿರ್ತದೆ. ಆದ್ರೆ ಸಾವು ಮಾತ್ರ ಎಲ್ಲಿ ಸಾಯ್ತೀವಿ, ಹೆಂಗ್ ಸಾಯ್ತೀವಿ, ಯಾವ ರೀತಿ ಗೊತ್ತಿರಲ್ಲ. ಅದಕ್ಕೆ ಹುಟ್ಟು ಆಕಸ್ಮಿಕ ಆದ್ರೆ ಸಾವು ನಿಶ್ಚಿತವಾಗಿರ್ತದೆ, ಯಾವಾಗ ಅಂತ ಗೊತ್ತಿರಲ್ಲ. ಆದ್ರೆ ರಾಜ ವೆಂಕಟ ನಾಯ್ಕರವರು ರಾಜಪ್ರಭುತ್ವ ಮನೆತನ ಬಂದರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 87ರಲ್ಲಿ ಪ್ರಧಾನರಾಗಿ 94ರಲ್ಲಿ ಶಾಸಕರಾಗಿ ಅವರು 4 ಸಲ ಗೆದ್ದು 3 ಸಲ ಶಾಸಕಾಂಗ ಸಭೆಗೆ ಸೋತು 1 ಸಲ ಲೋಕಸಭೆಗೆ ಸೋತರು ಕೂಡ ಈ ಕ್ಷೇತ್ರದ ಜನರ ಕೈಯನ್ನು ಎಂದು ಬಿಡಲಿಲ್ಲ. ಅವರು ಸೋಲನಷ್ಟೇ ಗೆಲ್ಲೋದಷ್ಟೇ, ಅವರು ಗೆದ್ದಾಗ ಏನು ಬಹಳ ಮೇಲಿಲ್ಲ, ಸೋತಾಗ ಯಾರು ಕೈ ಬಿಟ್ಟು ಹೋಗಲಿಲ್ಲ. ಅನೇಕರು ಅವರು ಅನೇಕ ನ್ಯಾಯ ನಿಬಂಧ ಮರ ಒಂದ್ಸಲ ಯಾರೋ ಬಂದಿದ್ರು ನ್ಯಾಯಕ್ಕೆ, ಅವ್ರಿಗೆ ಹೇಳ್ತಿದ್ರು ನೋಡಪ್ಪ ನೀ ನನ್ನ ಮನುಷ್ಯ, ಆದ್ರೆ ನ್ಯಾಯ ಮಾಡಕ್ ಕುಂತಾಗ ನೀನು ತಪ್ಪನ್ನ ಹೇಳಬೇಕಾಯ್ತ, ತಪ್ಪು ನಿಂದಾದ ಹೊರತಾಗಿ ಅವ್ರದಲ್ಲ ನಮ್ಮ ವಿರೋಧಿಗಳದಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಅಂದ್ರೆ ಅವರು ಎಷ್ಟೇ ನಮ್ಮವರಾಗಿ ಕೂಡ ನ್ಯಾಯ ಮಾಡ್ತಕ್ಕಂಥ ನಿಷ್ಠರವಾಗಿ ಹೇಳ್ತಕ್ಕಂಥ ಶಕ್ತಿ ಅವ್ರಿಗಿತ್ತು, ಆ ಧೈರ್ಯ ಅವ್ರಿಗಿತ್ತು. ಆದ್ರೆ ಆ ಮನುಷ್ಯ ಈ ರೀತಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಗೊತ್ತಿರಲ್ಲ, ಬಿಟ್ಟು ಹೋದ್ರು. ಅದು ದೈವ ಅವ್ರ ಅಲ್ಲಿಗೆ ಮುಗಿದಿತ್ತು ಅಂತಕ್ಕಂಥದ್ದನ್ನು ನಾವು ತಿಳಿಬೇಕಾಗುತ್ತೆ. ಆದ್ರೆ ಇವತ್ತಿನ ದಿವಸ ಯಾಕೆ ಮನುಷ್ಯ ಸತ್ತು ಬದುಕಿದವರು ಬಹಳ ಜನ, ಇದ್ದು ಸತ್ತವರು ಬಹಳ ಜನ. ಇದು ವೆಂಕಟ ನಾಯ್ಕರು ಸತ್ತು ಬದುಕಿದವರು ಅಂತ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವರ ಕೊನೆ ಅಂತಿಮ ಸಂಸ್ಕಾರದಲ್ಲಿ ಬಹುತೇಕ 100,000,000 ಜನ ಈ ಸುರಪುರದಲ್ಲಿ, ಸುರಪುರ ಬಾಜಾರ್ ಬಂದ್ ಆಗಿತ್ತು, ಸುರಪುರದಾಗ ಬಂದ ನೀರು ಸಿಗಲಾರ ಅಂತ ವ್ಯವಸ್ಥೆ ಆಗಿತ್ತು. ಅದು ಯಾರಾದ್ರೆ ಯಾರಾದ್ರಲ್ಲ, ಅದು ಯಾರು ಸತ್ತು ಬದುಕಿರೋದು ಕಂಡಿದ್ರೆ ಅದು ವೆಂಕಟ ನಾಯ್ಕರವರಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ. ನುಡಿ ನಮನದ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಕಸ್ಮಿಕವಾಗಿ ಫೆಬ್ರವರಿ 25ನೇ ತಾರೀಖು ನಮ್ಮೆಲ್ಲರಿಗೂ ಕೂಡ ನಂಬಲಾರದಂತ ಒಂದು ಸುದ್ದಿ ನಮ್ಮ ಫೋನ್ಗಳ ಮುಖಾಂತರ ಮುಟ್ಟತಕ್ಕಂಥ ಕೆಲಸ ಇದೆ. ನಂಬಲಕ್ಕೆ ಸಾಧ್ಯ ಇಲ್ಲದಂತ ಮಾತು. ಇವತ್ತು ನಾವೆಲ್ಲರೂ ಕೂಡ ಅವರ ನೆನಪಿನ ಅರ್ಥವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದೆ. ಈಗಾಗಲೇ ಎಲ್ಲ ಪೂಜ್ಯರು ಎಲ್ಲ ಮುಖಂಡರು ಕೂಡ ಸಾಕಷ್ಟು ಮಾತನಾಡಿದರು. ರಾಜ ವೆಂಕಟ ನಾಯ್ಕ ಅವರು ಒಂದು ಶಕ್ತಿಯಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ
ತಮ್ಮದೇ ಆದಂತ ಒಂದು ಅಪಾರ ಕೊಡುಗೆಯನ್ನು ಕೊಡ್ತಾ ಬಂದಿರ್ತಾರೆ. ವಿಶೇಷವಾಗಿ ಈ ಕುಟುಂಬ ರಾಜಕುಮಾರ್ ನಾಯಕ್ ಅವರ ಆದಿಯಾಗಿ ಇವತ್ತು ರಾಜ ವೆಂಕಟಪ್ಪ ನಾಯಕ್ ಇರುವುದು, ರಾಜ ರಂಗಪ್ಪ ನಾಯಕ್ ಇರುವುದು, ರಾಯಚೂರು ಲೋಕಸಭಾ ಸದಸ್ಯರಾಗಿ ಇವತ್ತು ಮೌನೇಶ್ ನಾಯಕ್ ಅವರು ಇರ್ಬೋದು, ರಾಮಪ್ಪ ನಾಯಕ್ ಅವರು ಇರ್ಬೋದು, ಇವತ್ತೆಲ್ಲರೂ ಕೂಡ ಇವತ್ತು ನಮ್ಮ ಸೇವೆ ಮಾಡಿ ನಮ್ಮನ್ನು ಅಗಲಿರ್ತಕ್ಕಂಥ ಕೆಲಸ ಆಗ್ತದೆ. ಸುಮಾರು ವರ್ಷಗಳಿಂದ ಈ ಭಾಗದ ಜನರ ನೋವಿ ನಲಿವಿನಲ್ಲಿ ಇವತ್ತು ರಾಜಕುಮಾರ್ ನಾಯ್ಕ ಅವರ ಕುಟುಂಬ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳ ಆದಿಯಾಗಿ ಈ ಭಾಗದ ಜನರ ರೈತರ ಕೂಲಿ ಕಾರ್ಮಿಕರ ಮತ್ತು ಯುವಕರ ಸೇವೆಯನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಇವತ್ತು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸಾಕ್ಷಿ 26ನೇ ತಾರೀಕಿಯನ್ನು ಅವರ ಅಂತಿಮ ಯಾತ್ರೆಯಲ್ಲಿದೆ. ಇವತ್ತು ಕರ್ನಾಟಕದಿಂದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಆಗಮಿಸಿದರು ಮತ್ತು ಈ ವಿಶೇಷವಾಗಿ ಈ ಕುಟುಂಬದ ಆಪ್ತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಕೂಡ ಆಗಿನ ಸಂದರ್ಭದಲ್ಲಿ ಆಗಮಿಸತಕ್ಕಂಥದ್ದು ಬಹಳ ವಿಶೇಷ. ಮತ್ತು ಅವತ್ತು ಜನ ನೋಡಿದ್ರೆ ಇವತ್ತು ಲಕ್ಷಾಂತರ ಜನ ಯಾವ ಮೂಲಿನಿಂದ ಬರ್ತದೋ ಗೊತ್ತಿಲ್ಲ, ಎಲ್ಲ ರಸ್ತೆಗಳು ಬ್ಲಾಕ್ ಆಗಿರ್ತಕ್ಕಂಥ, ಯಾರಾದರೂ ನಮ್ ಬಿಟ್ಟು ಮೇಲೆ ಹೋಗ್ತಕ್ಕಂಥ ಅವಶ್ಯಕತೆ ಏನಾದ್ರೂ ಬಹಳ ಜನ ಅಂತ. ಆದ್ರೆ ಅವತ್ತಿನ ದಿನ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಜನರ ಅವರ ಅಂತಿಮ ದರ್ಶನ ಕೊನೆಯದಾಗಿ ಅವರು ಮುಖಾನೆ ನೋಡೋಣ ಅಂತ ಹೇಳಿ ಇವತ್ತು ಲಕ್ಷಾಂತರ ಜನರು ತಾವ ಸೇರಿ. ಇದು ಸಣ್ಣ ಮಾತಲ್ಲ, ಯಾಕಂದ್ರೆ ಇವತ್ತು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಹಳ ಜನ ಬಂದಿದೆ. ಆದ್ರೆ ಇವತ್ತು ಅವರು ನಮ್ಮನ್ನು ಅಗಲೇ ಹೋದ ಮೇಲೆ ಕೇವಲ ಸುದ್ದಿ ಕೇಳಿ ಇವತ್ತು ರಾಜ ವೆಂಕಟಪ್ಪ ನಾಯಕ್ ಅವರ ನುಡಿನಮನ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದ್ದಾರೆ ಅಂತ ಕೇಳಿ ಇವತ್ತು ಸಾಕಷ್ಟು ಜನ ಬಂದಿದ್ದೀರಿ. ಇವತ್ತು ಹೊರಗಡೆ ಜಾಗ ಬಹಳ ಸ್ಥಳ, ಹೊರಗಡೆ ಸಾಕಷ್ಟು ಅಭಿಮಾನಿಗಳು ಇವತ್ತಲ್ಲಿ ಹೊರಗಡೆ ಕೂಡ ನಿಂತಿದ್ದಾರೆ. ಯಾಕಂದ್ರೆ ಈಗಾಗಲೇ ಎಲ್ಲ ಮುಖಂಡರು ಕೂಡ ಮಾತಾಡಿದ್ರು, ಬಹಳ ಸಮೀಪದ ನೋಡಿರ್ತಕ್ಕ ನಾನು ಕೂಡ 94ರ ಚುನಾವಣೆ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಅವ್ರಿಗೆ ಪರಿಚಯ. ಯಾಕಂದ್ರೆ ಅವಾಗ ಮಾಲೀಕೆಯ ಗುತ್ತೇದಾರರು ರಂಗಪ್ಪ ನಾಯಕ್ ಅವರು ಮತ್ತು ವೆಂಕಟಪ್ಪ ನಾಯಕ್ ಅವರು ಒಂದ್ ಕಡೆಯಲ್ಲೇ ಸೇರಿದ್ವಿ, ಗುಲ್ಬರ್ಗದಲ್ಲಿ ಸೇರಿದ್ವಿ ಅಂತ. ದರ್ಶನಪ್ಪ ಅವ್ರಿಗೆ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡಿದ್ರು, ಜನತಾದವ್ರು ಟಿಕೆಟ್ ಕೊಡಲ್ಲ, ಯಾಕಂದ್ರೆ 89ಕ್ಕೆ ತಪ್ಪಿಸಿದ್ರು. KCPT ಇಂದ್ರಮ್ಮ ಬಿ ಫಾರ್ಮ್ ರೆಡಿ ಆದಂತ ಅವಂದಿನೀಗ ಅಲ್ಲಿ ಕೇಳಿವೆ, ನೋಡೋಣ ಅದು ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನಾಗ್ತದೆ, ಜನ ಏನ್ ಮಾಡ್ತಾರೆ. ಮತ್ತೆ ಅವಾಗ ಸಿಕ್ತು ನಾವು ಒಟ್ಟಿಗೆ ಶಾಸಕರಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಅವಕಾಶ.